ಸುವರ್ಣ ನ್ಯೂಸ್ ಜೊತೆ ನಟಿ ಶ್ರುತಿ ಹರಿಹರನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಸಂಧಾನಕ್ಕೆ ಯತ್ನ ಮಾಡೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಟಿ ಶ್ರುತಿ ಹರಿಹರನ್. ಸುವರ್ಣ ನ್ಯೂಸ್ ಜೊತೆ ನಟಿ ಶ್ರುತಿ ಹರಿಹರನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಂಧಾನ ಎನ್ನುವ ವಿಚಾರ ಎಲ್ಲ ಸುಳ್ಳು, ಎಲ್ಲವೂ ಸುಳ್ಳು ಅಂದಿದ್ದಾರೆ ಶ್ರುತಿ. ನನ್ನ ಗೆಳೆಯ ರಾಮ್ ಕಾಲ್ ಮಾಡಿಲ್ಲ, ರಾಮ್ ಪಿಕ್ಚರ್ನಲ್ಲಿಯೇ ಇಲ್ಲ ಅಂದಿದ್ದಾರೆ ಶ್ರುತಿ. ಸುವರ್ಣ ನ್ಯೂಸ್ ಜೊತೆ ನಟಿ ಶ್ರುತಿ ಹರಿಹರನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ಯಾವುದೇ ಕಾರಣಕ್ಕೂ ನಾವು ಸಂಧಾನಕ್ಕೆ ಯತ್ನಿಸಿಲ್ಲ, ಇದೆಲ್ಲವೂ ಕೂಡ ಸುಳ್ಳು, ನನ್ನ ಗೆಳೆಯ ರಾಮ್ ಕಾಲ್ ಮಾಡಿಲ್ಲ, ಆತ ಈ ಪಿಕ್ಚರ್ನಲ್ಲೇ ಈ ವಿಚಾರದಲ್ಲೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಪ್ರೆಸ್ ಮೀಟ್ ಅಲ್ಲಿ ಬಂದಿದ್ದು ನಾನೇ, ನನ್ನ ಕಡೆಯವರು ಯಾರು ಬಂದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನಾನು ಸಂಧಾನಕ್ಕೆ ಯತ್ನ ಮಾಡೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಟಿ ಶ್ರುತಿ ಹರಿಹರನ್. ಸುವರ್ಣ ನ್ಯೂಸ್ ಜೊತೆ ನಟಿ ಶ್ರುತಿ ಹರಿಹರನ್ ಈ ಎಕ್ಸ್ಕ್ಲೂಸಿವ್ ಆದಂತಹ ಮಾತನ್ನ ಹೇಳಿರುವಂತದ್ದು. ಪ್ರಶಾಂತ್ ಸಂಬರ್ಗಿ ಅವರಿಗೆ ಒಂದು ಕಾಲ್ ಹೋಗಿತ್ತು, ಆ ಕಾಲ್ ರಾಮನ್ ಅವರು ಮಾಡಿದ್ರು ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಆದ್ರೆ ಸಂಧಾನ ಎನ್ನುವಂತಹ ವಿಚಾರ ಎಲ್ಲ ಸುಳ್ಳು, ಎಲ್ಲವೂ ಸುಳ್ಳು ಅಂದಿದ್ದಾರೆ ಶ್ರುತಿ. ಜೊತೆಗೆ ಅವರ ಆಪ್ತ ರಾಮನ್ ಅವರು ಕಾಲ್ ಮಾಡಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ನಟಿ ಶ್ರುತಿ ಹರಿಹರನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಸಂಧಾನಕ್ಕೆ ಪ್ರಯತ್ನವನ್ನ ಪಟ್ಟಿಲ್ಲ, ನನ್ನ ಕಡೆಯಿಂದಲೂ ಕೂಡ ಯಾರು ಸಂಧಾನಕ್ಕೆ ಪ್ರಯತ್ನ ಪಟ್ಟಿಲ್ಲ, ಯಾರು ಕಾಲ್ ಮಾಡಿಲ್ಲ, ಸಂಧಾನಕ್ಕೆ ಯತ್ನವನ್ನ ಮಾಡೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಟಿ ಶ್ರುತಿ ಹರಿಹರನ್. ಸುವರ್ಣ ನ್ಯೂಸ್ ಜೊತೆ ನಟಿ ಶ್ರುತಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಎಸ್, ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ, ಅದನ್ನ ಆ ಆಡಿಯೋ ನಮಗೆ ಲಭ್ಯ ಇದೆ, ಬನ್ನಿ ಕೇಳೋಣ ಅವ್ರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ. ಆಗಿಲ್ಲ, ನನಗೆ ಈ ನ್ಯೂಸೇ ಗೊತ್ತಿಲ್ಲ, ಇದು ನನಗೆ ತುಂಬಾ ದೊಡ್ಡ ಸರ್ಪ್ರೈಸ್. ಈಗ ಅದ್ ಯಾರೋ ಫ್ಯಾಬ್ರಿಕೇಟ್ ಮಾಡಿರೋವಂಥದ್ ನ್ಯೂಸ್, ರಾಮ್ ಖಂಡಿತ ಕಾಲ್ ಮಾಡಿಲ್ಲ, ಅವ್ರಿಗೆ ಯಾರು ಎತ್ತ ಏನು ಗೊತ್ತಿಲ್ಲ, ಅವ್ರು ಕಂಪ್ಲೀಟ್ಲಿ ನನ್ ಸಪೋರ್ಟ್ ಅಲ್ಲೇ ಇದ್ದಾರೆ. ಆಗಿಲ್ಲ, ನನಗೆ ಈ ನ್ಯೂಸೇ ಗೊತ್ತಿಲ್ಲ, ಇದು ನನಗೆ ತುಂಬಾ ದೊಡ್ಡ ಸರ್ಪ್ರೈಸ್. ಈಗ ಅದ್ ಯಾರೋ ಫ್ಯಾಬ್ರಿಕೇಟ್ ಮಾಡಿರೋವಂಥದ್ ನ್ಯೂಸ್, ರಾಮ್ ಖಂಡಿತ ಕಾಲ್ ಮಾಡಿಲ್ಲ, ಅವ್ರಿಗೆ ಯಾರು ಎತ್ತ ಏನು ಗೊತ್ತಿಲ್ಲ, ಅವ್ರು ಕಂಪ್ಲೀಟ್ಲಿ ನನ್ ಸಪೋರ್ಟ್ ಅಲ್ಲೇ ಇದ್ದಾರೆ. ಆಗಿಲ್ಲ, ನನಗೆ ಈ ನ್ಯೂಸೇ ಗೊತ್ತಿಲ್ಲ, ಇದು ನನಗೆ ತುಂಬಾ ದೊಡ್ಡ ಸರ್ಪ್ರೈಸ್. ಈಗ ಅದ್ ಯಾರೋ ಫ್ಯಾಬ್ರಿಕೇಟ್ ಮಾಡಿರೋವಂಥದ್ ನ್ಯೂಸ್, ರಾಮ್ ಖಂಡಿತ ಕಾಲ್ ಮಾಡಿಲ್ಲ, ಅವ್ರಿಗೆ ಯಾರು ಎತ್ತ ಏನು ಗೊತ್ತಿಲ್ಲ, ಅವ್ರು ಕಂಪ್ಲೀಟ್ಲಿ ನನ್ ಸಪೋರ್ಟ್ ಅಲ್ಲೇ ಇದ್ದಾರೆ. ಎಲ್ಲ ಸುಳ್ಳು, ಇದೆಲ್ಲ ಸುಳ್ಳು. ಪ್ರತಿ ರಾಮ್ ಕಾಲೇ ಮಾಡಿಲ್ಲ, ಇದ್ರಲ್ಲಿ ರಾಮ್ ಈ ಪಿಕ್ಚರ್ ಅಲ್ಲೇ ಇಲ್ಲ. ಪ್ರೆಸ್ ಮೀಟ್ ಅಲ್ಲೂ ಬಂದಿದ್ದು ನಾನೇ, ನನ್ನ ಅಮ್ಮ, ನಮ್ ತಂದೆ, ನಮ್ ತಾಯಿ, ನಮ್ಮ ಅತ್ತೆ, ನಮ್ ಸೊಸೆ, ನನ್ ಮಾವ, ನನ್ ನೆವ್ಯೂ, ಇವ್ರನ್ನ ಯಾರು ನಾನು ಕರ್ಕೊಂಡ್ಬಂದ. ಆಗಿಲ್ಲ, ನನಗೆ ಈ ನ್ಯೂಸೇ ಗೊತ್ತಿಲ್ಲ, ಇದು ನನಗೆ ತುಂಬಾ ದೊಡ್ಡ ಸರ್ಪ್ರೈಸ್. ಈಗ ಅದ್ ಯಾರೋ ಫ್ಯಾಬ್ರಿಕೇಟ್ ಮಾಡಿರೋವಂಥದ್ ನ್ಯೂಸ್, ರಾಮ್ ಖಂಡಿತ ಕಾಲ್ ಮಾಡಿಲ್ಲ, ಅವ್ರಿಗೆ ಯಾರು ಎತ್ತ ಏನು ಗೊತ್ತಿಲ್ಲ, ಅವ್ರು ಕಂಪ್ಲೀಟ್ಲಿ ನನ್ ಸಪೋರ್ಟ್ ಅಲ್ಲೇ ಇದ್ದಾರೆ. ಎಲ್ಲ ಸುಳ್ಳು, ಇದೆಲ್ಲ ಸುಳ್ಳು. ಪ್ರತಿ ರಾಮ್ ಕಾಲೇ ಮಾಡಿಲ್ಲ, ಇದ್ರಲ್ಲಿ ರಾಮ್ ಈ ಪಿಕ್ಚರ್ ಅಲ್ಲೇ ಇಲ್ಲ. ಪ್ರೆಸ್ ಮೀಟ್ ಅಲ್ಲೂ ಬಂದಿದ್ದು ನಾನೇ, ನನ್ನ ಅಮ್ಮ, ನಮ್ ತಂದೆ, ನಮ್ ತಾಯಿ, ನಮ್ಮ ಅತ್ತೆ, ನಮ್ ಸೊಸೆ, ನನ್ ಮಾವ, ನನ್ ನೆವ್ಯೂ, ಇವ್ರನ್ನ ಯಾರು ನಾನು ಕರ್ಕೊಂಡ್ಬಂದ. ಆಗಿಲ್ಲ, ನನಗೆ ಈ ನ್ಯೂಸೇ ಗೊತ್ತಿಲ್ಲ, ಇದು ನನಗೆ ತುಂಬಾ ದೊಡ್ಡ ಸರ್ಪ್ರೈಸ್. ಈಗ ಅದ್ ಯಾರೋ ಫ್ಯಾಬ್ರಿಕೇಟ್ ಮಾಡಿರೋವಂಥದ್ ನ್ಯೂಸ್, ರಾಮ್ ಖಂಡಿತ ಕಾಲ್ ಮಾಡಿಲ್ಲ, ಅವ್ರಿಗೆ ಯಾರು ಎತ್ತ ಏನು ಗೊತ್ತಿಲ್ಲ, ಅವ್ರು ಕಂಪ್ಲೀಟ್ಲಿ ನನ್ ಸಪೋರ್ಟ್ ಅಲ್ಲೇ ಇದ್ದಾರೆ. ಎಲ್ಲ ಸುಳ್ಳು, ಇದೆಲ್ಲ ಸುಳ್ಳು. ಪ್ರತಿ ರಾಮ್ ಕಾಲೇ ಮಾಡಿಲ್ಲ, ಇದ್ರಲ್ಲಿ ರಾಮ್ ಈ ಪಿಕ್ಚರ್ ಅಲ್ಲೇ ಇಲ್ಲ. ಪ್ರೆಸ್ ಮೀಟ್ ಅಲ್ಲೂ ಬಂದಿದ್ದು ನಾನೇ, ನನ್ನ ಅಮ್ಮ, ನಮ್ ತಂದೆ, ನಮ್ ತಾಯಿ, ನಮ್ಮ ಅತ್ತೆ, ನಮ್ ಸೊಸೆ, ನನ್ ಮಾವ, ನನ್ನ ನೆವ್ಯೂ, ಇವ್ರನ್ನ ಯಾರು ನಾನು ಕರ್ಕೊಂಡ್ಬಂದ. ಎಸ್, ಈ ಬೆಳವಣಿಗೆ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುಗುಣ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಸುಗುಣ, ಮೀಟೂ ಅಭಿಯಾನ ಅಂತ ಅನ್ನೋದು ಬಹಳ ದೊಡ್ಡ ಬಿರುಗಾಳಿಯನ್ನು ಸೃಷ್ಟಿಸಿದೆ ಸ್ಯಾಂಡಲ್ವುಡ್ನಲ್ಲಿ. ಅದರಲ್ಲೂ ಪ್ರಮುಖವಾಗಿ ಶ್ರುತಿ ಮಾಡಿರುವಂತಹ ಆರೋಪ. ಈಗ ಸಂಧಾನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು, ಎರಡೂ ಕಡೆಯಿಂದಲೂ ಸಂಧಾನಕ್ಕೆ ಸಾಧ್ಯತೆಗಳೇ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೆ ಶ್ರುತಿ ಹೇಳುವಂತಹ ಮಾತುಗಳನ್ನು ಕೇಳಿದಾಗ ಏನನ್ಸುತ್ತೆ? ಯಾಕಂದರೆ ರಾಮ್ ಅನ್ನುವಂಥ ವ್ಯಕ್ತಿಯಿಂದ ಕಾಲ್ ಬಂದಿದೆ ಅಂತ ಪ್ರಶಾಂತ್ ಸಂಬರ್ಗಿ ಹೇಳ್ತಿದ್ದಾರೆ, ಆದರೆ ರಾಮ್ ಈ ಪಿಕ್ಚರ್ನಲ್ಲೇ ಇಲ್ಲ ಅಂತಿದ್ದಾರೆ. ಒಟ್ಟಾರೆ ಆಗ್ತಿರೋದಾದ್ರೂ ಏನು ಅಂತ? ಹೌದು ಪ್ರತಿಮಾ, ನಿನ್ನೆ ಅಷ್ಟೇ ಏನು ಉದ್ಯಮಿ ಪ್ರಶಾಂತ್ ಸಂಬರ್ಗಿ ಮಾಧ್ಯಮಗಳಿಗೆ ಕೊಟ್ಟಂತ ಮಾಹಿತಿಯ ಪ್ರಕಾರ ಏನು ದೊಡ್ಡ ಹಲಚಲನೇ ಸೃಷ್ಟಿಸ್ತು. ಏನಂದ್ರೆ ಶ್ರುತಿ ಹರಿಹರನ್
ಕಾಂಪ್ರಮೈಸ್ಗೆ ಬಂದಿದ್ದಾರೆ ಅರ್ಜುನ್ ಸರ್ಜಾ ಬಳಿ ಅಂತ ಹೇಳ್ಬಿಟ್ಟು ಅವರ ಪರವಾಗಿ ಅವರ ಗೆಳೆಯ ರಾಮ್ ಅನ್ನೋರು ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದಾಗ ನೀವು ನಾಳೆ ಹೇಗೂ ಪ್ರೆಸ್ ಮೀಟ್ ಆಗ್ತಾ ಇದೆ, ಪ್ರೆಸ್ ಮೀಟಲ್ಲಿ ದಯವಿಟ್ಟು ಸಂಧಾನ ಮಾಡ್ಕೊಳ್ಳಿ ಅನ್ನೋಂಥ ಮನಸ್ಸಿನಲ್ಲೇ ಬನ್ನಿ ಸಂಧಾನ ಮಾಡ್ಕೊಳ್ಳೋ ಅಂತ ಮನಸ್ಸಲ್ಲಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಒಂದು ಸುಳ್ಳು ಸುದ್ದಿನೋ ನಿಜಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಸುದ್ದಿ ಹಬ್ಬಿತು. ಅದು ಆ ಸುದ್ದಿ ಏನು ಅಂತ ಹೇಳಿದ್ರೆ, ಶ್ರುತಿ ಹರಿಹರನ್ 1.5 ಕೋಟಿ ಒಂದು ಹಣವನ್ನು ಕೊಟ್ಟರೆ ನಾನು ಸಂಧಾನ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಒಂದು ಬೇಡಿಕೆಯನ್ನು ಇಟ್ಟರು ಅರ್ಜುನ್ ಸರ್ಜಾ ಅವರ ಬಳಿ ಅನ್ನೋಂಥ ಸುದ್ದಿನೂ ಹರಿದಾಡ್ತು. ಆದರೆ ಈ ಎಲ್ಲ ಸುದ್ದಿಗಳ ನಡುವೆ ಶ್ರುತಿ ಹರಿಹರನ್ ಈಗ ಬಿಡುಗಡೆ ಮಾಡಿರುವಂತಹ ಆ ಒಂದು ಆಡಿಯೋನ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಶ್ರುತಿ ಹರಿಹರನ್ ತಮ್ಮ ಸ್ಟ್ಯಾಂಡ್ ಬಗ್ಗೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ಶ್ರುತಿ ಹರಿಹರನ್ ಸಂಧಾನಕ್ಕೆ ಒಪ್ಪುತ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಚಿತ್ರರಂಗವೆಲ್ಲ ಇವತ್ತು ಕಲಾವಿದರ ಸಂಘ, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಎಲ್ಲ ಸಂಘಟನೆಗಳು ಸಂಘಗಳು ಸೇರಿ ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಇವತ್ತು ಪ್ರೆಸ್ ಮೀಟ್ ನಡೆಯೋದಿದೆ 4 ಗಂಟೆಗೆ. ಈ 4 ಗಂಟೆ ಸಹ ಒಂದು ಇದರಲ್ಲಿ ಮುಖ್ಯವಾಗಿ ಅಂಬರೀಷ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಸೊ ರೆಬಲ್ ಸ್ಟಾರ್ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಸಭೆಯಲ್ಲಿ ಅರ್ಜುನ್ ಸರ್ಜಾ ಅವರನ್ನು ಕರೆದಿದ್ದಾರೆ, ಹಾಗೆ ಶ್ರುತಿ ಹರಿಹರನ್ ಅವರನ್ನು ಕರೆದಿದ್ದಾರೆ. ಇಲ್ಲಿ ಸಂಧಾನ ಆಗುತ್ತೋ ಮತ್ತೆ ಸಂಘರ್ಷ ಮುಂದುವರಿಯುತ್ತೋ ಅನ್ನೋಂತ ಪ್ರಶ್ನೆ ಎಲ್ಲರಿಗೆ ಎದುರಾಗಿದೆ. ಎಸ್, ಮತ್ತೆ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡಿತೀನಿ ಸುಗುಣ. ಸಂಧಾನ ನೆಪದಲ್ಲಿ 1.5 ಕೋಟಿಗೆ ಬೇಡಿಕೆ ಇಟ್ರ ಶ್ರುತಿ. ಶ್ರುತಿ ಹರಿಹರನ್ ಕಡೆಯವರು ಅಂತ ಹೇಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಸುಮಾರು 1.5 ರಿಂದ 2 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಅರ್ಜುನ್ ಸರ್ಜಾ ಜೊತೆ ಸಂಧಾನಕ್ಕೆ ದುಡ್ಡು ಕೇಳಿದ್ದು ನಿಜಾನ? ಶ್ರುತಿ ಹರಿಹರನ್ ಪರವಾಗಿ ಸರ್ಜಾ ಬಳಿ 1.5 ಕೋಟಿ ರೂಪಾಯಿಗಾಗಿ ಡೀಲ್ಗೆ ಮಾತುಕತೆ ನಡೀತಾ? ಅರ್ಜುನ್ ಸರ್ಜಾ ಜೊತೆ ಸಂಧಾನಕ್ಕೆ ದುಡ್ಡು ಕೇಳಿದ್ರ ಶ್ರುತಿ ಕಡೆಯಿಂದ ಯಾರು? ಶ್ರುತಿ ಹರಿಹರನ್ ಪರವಾಗಿ ಸರ್ಜಾ ಬಳಿ 1.5 ಕೋಟಿಯ ಡೀಲ್ಗೆ ಯಾರಾದ್ರೂ ಮುಂದಾದ್ರ? ನಿಜಕ್ಕೂ ಅರ್ಜುನ್ ಸರ್ಜಾ ಹತ್ತಿರ ಶ್ರುತಿ ಹರಿಹರನ್ ಕಡೆಯಿಂದ ದುಡ್ಡು ಕೇಳಿದ್ದು ಇದು ನಿಜಾನಾ ಅನ್ನುವಂಥದ್ದು ಈಗ ಆಗಿರುವಂತಹ ಬೆಳವಣಿಗೆ ಬಗ್ಗೆ ಹುಟ್ಟಿರುವಂತಹ ಪ್ರಶ್ನೆ. ಆದರೆ ಇದಕ್ಕೆ ಸ್ಪಷ್ಟಪಡಿಸಿದ್ದಾರೆ ಶ್ರುತಿ, ಅಂತಹದೊಂದು ಬೇಡಿಕೆ ಇಲ್ಲ ಅಂತ.